ನೋಡಲ್ ಟ್ರೈನ್ ಹೋಗ್ತದೆ ಮೇಲೆ. ಎಲ್ಲರೂ ನಮಸ್ಕಾರ ಸ್ನೇಹಿತರೆ, ಪುರುಷೋತ್ತಮ ಮತ್ತೊಂದು ಪ್ರಯಾಣಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ನಾವಿವಾಗ ಇರುವ ಸ್ಥಳ ಬಂದ್ಬಿಟ್ಟು ತಮಿಳುನಾಡಿನ ಪಳನಿ ಎಂಬ ಕ್ಷೇತ್ರದಲ್ಲಿ. ಪಳನಿಯ ಪಳನಿ ಸ್ವಾಮಿ ಅಂತ ನೀವೆಲ್ಲರೂ ಆಲ್ಮೋಸ್ಟ್ ಕೇಳೇ ಇರ್ತೀರ. ಪಳನಿ ಸ್ವಾಮಿ ಅಂದ್ರೆ ಬೇರೆ ಯಾರು ಅಲ್ಲ, ನಮ್ಮ ಕರ್ನಾಟಕದಲ್ಲಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕರಿತೀವಿ. ಆಂಧ್ರ ಪ್ರದೇಶದಲ್ಲಿ ಕಾರ್ತಿಕೇಯ ಅಂತ ಕರೀತಾರೆ, ಕೇರಳದಲ್ಲಿ ಅಯ್ಯಪ್ಪ ಸ್ವಾಮಿ ಅಂತ ಕರೀತಾರೆ. ಅದೇ ರೀತಿ ತಮಿಳುನಾಡಲ್ಲಿ ಮುರುಗನ್ನಾಗಿ ಪಳನಿ ಸ್ವಾಮಿ ಪ್ರಸಿದ್ಧಿ ಪಡ್ಕೊಂಡಿದ್ದಾರೆ. ನೀವೇನಾದ್ರೂ ಪಳನಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರಿ ಅಂದ್ರೆ ಕರ್ನಾಟಕದಿಂದ ಫಸ್ಟ್ ನೀವು ತಮಿಳುನಾಡಲ್ಲಿರೋ ಮಧುರೈಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಸೇಲಂಗೆ ಹೋಗ್ಬೇಕು, ಇಲ್ಲ ಕೊಯಮತ್ತೂರ್ ಹೋಗ್ಬೇಕು. ಅಕಸ್ಮಾತ್ ನೀವು ಕೇರಳ ಮುಖಾಂತರ ಹೋಗ್ತೀನಿ ಅಂದ್ರೆ ಪಾಲಕ್ಕಾಡಿಂದ ನೀವು ಪಳನಿನ ಸೇರ್ಕೋಬಹುದು. ಪಳನಿ ಸ್ವಾಮಿ ಇರೋದು ಬೆಟ್ಟದ ಮೇಲೆ, ಬೆಟ್ಟ ಹತ್ಕೊಂಡು ಹೋಗೋದಕ್ಕೆ ನಮಗೆ ಮೂರು ದಾರಿಗಳಿದಾವೆ. ಒಂದು ನಡ್ಕೊಂಡು ಹೋಗ್ಬೋದು, ಒಂದು ಕೇಬಲ್ ಕಾರ್ ಮುಖಾಂತರ ಹೋಗ್ಬೋದು, ಇಲ್ಲ ಅಂದ್ರೆ ಇನ್ನೊಂದು ಪಿಂಚ್ ಟ್ರೈನ್ ಅಂತ ಕರಿತೀವಿ, ಅದ್ರ ಮುಖಾಂತರ ನಾವು ಹೋಗ್ಬೋದು. ಬೆಟ್ಟದ ಮೇಲೆ ಕ್ಯಾಮ್ರಾ, ಮೊಬೈಲ್ ಈ ತರದ ಯಾವುದೇ ವಸ್ತುಗಳು ಮೇಲ್ಗಡೆ ಅಲೋ ಇಲ್ಲ. ನೀವು ತಗೊಂಡೋದ್ರು ಚೆಕ್ ಮಾಡ್ಬಿಟ್ಟು ವಾಪಸ್ ಕಳಿಸ್ತಾರೆ ಕೆಳಗಡೆ. ಆದ್ರಿಂದ ಅವಾಯ್ಡ್ ಮಾಡಿ ಕೆಳಗಡೆ ಲಾಕರ್ ಇದೆ, ಅದ್ರಲ್ಲಿ ಇಟ್ಬಿಟ್ಟು ನೀವು ಹೋಗಿ ದರ್ಶನ ಮಾಡ್ಕೊಂಡು ವಾಪಸ್ ಬರ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಪ್ರಯಾಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ಪ್ರಯಾಣದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.